ಹಲೋ ಫ್ರೆಂಡ್ಸ್, ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ದಿನಕರ್ ತೂಗುದೀಪ ಅಡ್ಡಾದಿಂದ ಇತ್ತೀಚೆಗಷ್ಟೇ ಹೊರಬಂದ ಸುದ್ದಿ ಇದು. ಆ ಸುದ್ದಿ ಏನು ಹೇಳ್ತೀನಿ ಕೇಳಿ. ಎಲ್ಲವೂ ಪ್ಲಾನ್ ಪ್ರಕಾರ ನಡೀತಾ ಇದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ 50ನೇ ಚಿತ್ರ ಸರ್ವಾಂತರ್ಯಾಮಿಗೆ ದಿನಕರ್ ತೂಗುದೀಪ ಆಕ್ಷನ್ ಕಟ್ ಹೇಳಬೇಕಿತ್ತು. ಆದ್ರೆ ಈಗ ಪ್ಲಾನ್ ನಲ್ಲಿ ಸ್ವಲ್ಪ ಚೇಂಜಸ್ ಆಗಿರೋದ್ರಿಂದ ಕುರುಕ್ಷೇತ್ರ ದರ್ಶನ್ ರವರ 50ನೇ ಚಿತ್ರವಾಗಿದೆ. ಹಾಗೆ ದಿನಕರ್ ಕೈಗೆ ಹೊಸ ಸ್ಕ್ರಿಪ್ಟ್ ಕೂಡ ಸೇರಿದೆ. ಚಕ್ರವರ್ತಿ ಸಿನಿಮಾದಲ್ಲಿ ಖತರ್ನಾಕ್ ಕೇಡಿ ಪಾತ್ರದಲ್ಲಿ ಮಿಂಚಿದ್ದ ದಿನಕರ್ ತೂಗುದೀಪ ಇದೀಗ ಮತ್ತೆ ನಿರ್ದೇಶನದ ಕಡೆ ಮುಖ ಮಾಡಿದ್ದಾರೆ. ದಿನಕರ್ ಕ್ಯಾಪ್ಟನ್ ಆಫ್ ದಿ ಶಿಪ್ ಆಗಲು ಹೊರಟಿರುವ ಸಿನಿಮಾ ಯಾವ್ದು ಗೊತ್ತಾ? ಚಿತ್ರದ ತಾರಾ ಬಳಗದಲ್ಲಿ ಯಾರೆಲ್ಲ ಇದ್ದಾರೆ ಅದರ ಎಲ್ಲಾ ಡೀಟೇಲ್ ಹೇಳ್ತೀನಿ ಮುಂದೆ ಈ ವಿಡಿಯೋ ನೋಡಿ. ದಿನಕರ್ ತೂಗುದೀಪ ಮುಂದಿನ ಸಿನಿಮಾ ಯಾವ್ದಪ್ಪ? ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ನಿರ್ದೇಶನ ಮಾಡಲು ಹೊರಟಿರುವ ಹೊಸ ಚಿತ್ರಕ್ಕೆ ಲೈಫ್ ಜೊತೆ ಒಂದು ಸೆಲ್ಫಿ ಎಂಬ ಶೀರ್ಷಿಕೆ ಇಡಲಾಗಿದೆ. ಕತೆ ಬರೆದಿರೋರು ಯಾರು ಗೊತ್ತಾ? ಇದಕ್ಕೆ ಲೈಫ್ ಜೊತೆ ಒಂದು ಸೆಲ್ಫಿ ಕತೆ ಬರೆದಿರೋರು ಮಾನಸ ದಿನಕರ್. ಅದೇ ಕತೆಗೆ ಚಿತ್ರಕತೆ ಹೆಣೆದು ಇದೀಗ ಸಿನಿಮಾ ಮಾಡಲು ಹೊರಟಿದ್ದಾರೆ ದಿನಕರ್ ತೂಗುದೀಪ. ಇನ್ನು ಮುಖ್ಯ ಭೂಮಿಕೆಯಲ್ಲಿ ಯಾರ್ಯಾರಿರ್ತಾರೆ? ಲೈಫ್ ಜೊತೆ ಒಂದು ಸೆಲ್ಫಿ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಲವ್ಲಿ ಸ್ಟಾರ್ ಪ್ರೇಮ್ ಹಾಗೂ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಕಾಣಿಸ್ಕೋತಾ ಇದ್ದಾರೆ. ಇನ್ನು ಯಾವಾಗಿಂದ ಈ ಸಿನಿಮಾ ಶುರು ಅಂದ್ರೆ ಲೈಫ್ ಜೊತೆ ಒಂದು ಸೆಲ್ಫಿ ಚಿತ್ರಕ್ಕೆ ಸಮೃದ್ಧಿ ಮಂಜುನಾಥ್ ಬಂಡವಾಳ ಹಾಕಲಿದ್ದಾರೆ. ಈ ಚಿತ್ರಕ್ಕೆ ಆಗಸ್ಟ್ ಕೊನೆಯ ವಾರದಲ್ಲಿ ಚಾಲನೆ ಸಿಗಲಿದ್ದು ಸೆಪ್ಟೆಂಬರ್ 15ರಿಂದ ಶೂಟಿಂಗ್ ಶುರುವಾಗುತ್ತೆ. ಸೊ ದಿನಕರ್ ತೂಗುದೀಪ್ ಅವರ ಕಡೆಯಿಂದ ಮತ್ತೊಂದು ಹೊಸ ಸಿನಿಮಾ ಬರ್ತಾ ಇದೆ, ಲೈಫ್ ಜೊತೆ ಒಂದು ಸೆಲ್ಫಿ. ಇನ್ನು ಇದರ ಶೂಟಿಂಗ್ ಸೆಪ್ಟೆಂಬರ್ 15ರಿಂದ ಶುರುವಾಗುತ್ತೆ. ಸೊ ಸಿನಿಮಾ ಹೇಗೆ ಬರುತ್ತೆ ಅನ್ನೋದು ವೇಟ್ ಮಾಡಿ ನೋಡಬೇಕಾಗಿದೆ. ಸದ್ಯಕ್ಕೆ ಸುದ್ದಿ ಇಷ್ಟು. ಮತ್ತಷ್ಟು ಫಿಲ್ಮಿ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.